ಬೆಳಗ್ಗೆಯಿಂದ ದಣಿದು ಬಂದಂತಹ ಊಟ ಮಾಡಿ ನಿದ್ರೆಗೆ ಜಾರುವಂತಹ ಹಳ್ಳಿ ಜನರಿಗೆ ತಡರಾತ್ರಿ 8:30 ಕ್ಕೆ ಮೂರು ಬಾರಿ ಸಂಭವಿಸಿದಂತಹ ಭೂಕಂಪ ಜನರ ನಿದ್ದೆಯನ್ನ ಕಸಿದುಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮೆಟ್ಟಹಳ್ಳಿ, ಅಪ್ಸಾನಹಳ್ಳಿ, ಕೋಡೆಗಂಡ್ಲು ಗ್ರಾಮಗಳಲ್ಲಿ ಭಾರೀ ಶಬ್ದದೊಂದಿಗೆ ಭೂಮಿ ಕಂಪಿಸಿದಂತಹ ಅನುಭವವಾಗಿದೆ. ಮನೆಗಳಿಂದ ಹೊರಗಡೆ ಬಂದು ಬೇದಿಗಳಲ್ಲಿ ರಾತ್ರಿ ಇವರೆಲ್ಲರೂ ಕೂಡ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಸ್ಥಳಕ್ಕೆ ಪೊಲೀಸರು, ತಹಶೀಲ್ದಾರರು, ಹಾಗೆಯೇ ಹನುಮಂತರಾಯಪ್ಪನವರು ಕೂಡ ಭೇಟಿ ನೀಡಿ ಜನರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಬಂದು ಹೋದಂಥ ನಂತರದಲ್ಲಿ ನಿಟ್ಟಿಸಿರು ಬಿಟ್ಟಿದ್ದಾರೆ ಗ್ರಾಮಸ್ಥರು. ಇನ್ನು ಮುಂಜಾನೆ 4 ಗಂಟೆಗೆ ಗ್ರಾಮಸ್ಥರಿಗೆ ಮತ್ತೊಂದು ಶಾಕ್ ಕಾದಿತ್ತು. ರಾತ್ರಿಯೆಲ್ಲ ಜಾಗರಣೆ ಮಾಡಿದಂಥ ಜನರಿಗೆ 4 ಗಂಟೆಗೆ ಎರಡನೇ ಬಾರಿ ಭೂಮಿ ಕಂಪಿಸಿದಂತಹ ಅನುಭವ ಆಗಿದೆ. ಇದರಿಂದಾಗಿ ಜನರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಭೂಮಿ ಎಲ್ಲ ಶೇಕ್ ಆಗೈತಪ್ಪ, ಮನೆಗಳೆಲ್ಲ ಶೇಕ್ ಆಯ್ತು, ಪಾತ್ರೆಗಳೆಲ್ಲ ಬಿದ್ದೋಯ್ತು, ಮೂಟಗಳೆಲ್ಲ ಬಿದ್ದೋಯ್ತು. ಒಂದು ಸೌಂಡ್ ಬಂದ ತಕ್ಷಣ ಜನಗಳೆಲ್ಲ ಭಯಭೀತಿಯಿಂದ ರೋಡ್ ಆಗಿ ನಿಂತವ್ರೆ. ಮೊದಲು ಈ ರೀತಿಯಲ್ಲಿ ಇದೆ, ಫಸ್ಟ್ ಟೈಮ್. ಮೂರು ಸತಿ ಶಬ್ದ ಬಂದು ಹೇಳು. ಯಾವತ್ತು ನಾವು ಈ ತರ ಕೇಳಿಸ್ಕೊಂಡಿಲ್ಲ ಶಬ್ದ, ಇದೇ ಫಸ್ಟ್. 5 ನಿಮಿಷಕ್ಕೆ ಮೂರು ಟೈಮ್ ಎಲ್ಲ ಪಾತ್ರೆ ಗೀತ್ರೆ ಮೋಟ ಚೀಲ ಎಲ್ಲ ಬಿದ್ದೋಯ್ತು. ಬೀರು ಸಮೇತ ಈ ಸುತ್ತಮುತ್ತಲು ಸುಮಾರು ಒಂದು 10 ಊರಲ್ಲಿ ಈ ತರ ಆಯ್ತು. 10 ಊರಲ್ಲಾಯ್ತು. ಎಲ್ಲರೂ ಗಾಬರಿ ಬಿದ್ದು, ಈಗ ಮನೆಯಲ್ಲಿ ಕೂಡ ಯಾರು ಇಲ್ಲ, ಎಲ್ಲ ಬೀದಿ ಬಂದಿದ್ದಾರೆ. ಮರ್ಕೊಂಡಾಗ ಕೂಡ ಭಯ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು ಬಂದು ಇಲ್ಲಿ ನಮ್ಮ ಸುತ್ತಮುತ್ತಲು ಗ್ರಾಮದಲ್ಲಿ ಬಂದು ಪೊಲೀಸ್ ಇಲಾಖೆ ಬಂದೈತೆ. ತಹಶೀಲ್ದಾರು ಮತ್ತು ಭೂ ವಿಜ್ಞಾನ ಇಲಾಖೆಯವರು ಸಂಬಂಧಪಟ್ಟವರು ಬಂದು ಪರಿಶೀಲನೆ ಮಾಡಿ 10 ಜನ 10 ಊರು ಗ್ರಾಮಸ್ಥರಿಗೆ ಸಹಾಯ ಮಾಡಿಕೊಡ್ಬೇಕು.